ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟ್ ಗೆದ್ದು ಜಸ್ಟ್ ಪಾಸ್ ಆಗಿರೋ ಕಾಂಗ್ರೆಸ್ ಜಮ್ಮು ಕಾಶ್ಮೀರದ ಮೇಲೆ ಕಣ್ಣಿಟ್ಟಿತ್ತು ರಾಹುಲ್ ಗಾಂಧಿ ಅಂತೂ ರ್ಯಾಂಕ್ ಬಂದಿರೋ ಥರ ಬೀಗ್ತಾ ಇದ್ರು ಇಂಡಿ ಮೈತ್ರಿಕೂಟ ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆ ಗೆದ್ದೇ ತೀರ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿತ್ತು ಆದರೆ ನಿನ್ನೆ ಬಿ ಜೆ ಪಿ ಕಾನ್ಫಿಡೆನ್ಸ್ಗೆ ಬಲವಾದ ಒದೆ ಕೊಟ್ಟಿದೆ ಎಸ್ ನಿನ್ನೆ ಬಿ ಜೆ ಪಿ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ಸಿಗೆ ಈ ಪ್ರಣಾಳಿಕೆ ನೋಡಿ ಆಗಿರೋ ಶಾಕ್ನಿಂದ ಚೇತರಿಸ್ಕೊಳ್ಳೋದಕ್ಕೆ ಬಹುಶಃ ಇನ್ನೂ ಒಂದು ತಿಂಗಳು ಬೇಕಾಗ್ಬೋದು ಅಷ್ಟೊತ್ತಿಗೆ ಚುನಾವಣೆ ಮುಗಿದು ರಿಸಲ್ಟೇ ಬಂದಿರುತ್ತೆ ಬಿ ಜೆ ಪಿ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರವನ್ನು ಹಿಡಿದಿರುತ್ತೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನೀವು ಬಿ ಜೆ ಪಿಯ ಮ್ಯಾನಿಫೆಸ್ಟೋ ಒಂದು ಸಲ ನೋಡಬೇಕು ಟಕಾಟಕ್ ಕಟಾಕಟ್ ಆಫರ್ ಕೊಡೋದಕ್ಕೆ ರಾಹುಲ್ ಗಾಂಧಿಗೆ ಮಾತ್ರ ಬರೋದಾ ಅಂಥ ಆಫರ್ ಕೊಡೋದಕ್ಕೆ ನಮಗೂ ಬರುತ್ತೆ ಗ್ಯಾರಂಟಿ ಪಾಲಿಟಿಕ್ಸ್ ಮಾಡೋದಕ್ಕೆ ಕಾಂಗ್ರೆಸ್ಸಿಗೆ ಮಾತ್ರ ಬರೋದಾ ನಮಗೂ ಬರುತ್ತೆ ಈವನ್ ವಿ ಕ್ಯಾನ್ ಡೂ ದ್ಯಾಟ್ ಅನ್ನೋ ರೀತಿಲಿ ಪ್ರಣಾಳಿಕೆ ಸಿದ್ಧ ಮಾಡಿದೆ ಬಿ ಜೆ ಪಿ ಆದರೆ ಬಿ ಜೆ ಪಿ ನೀಡಿರೋ ಯಾವ ಭರವಸೆ ಕೂಡ ಪುಳ್ಳ ಅನ್ನಿಸ್ತಾ ಇಲ್ಲ ರಿಯಲಿಸ್ಟಿಕ್ ಅಲ್ಲ ಅಂತ ಅನ್ನಿಸ್ತಾ ಇಲ್ಲ ಮೋರ್ ಇಂಪಾರ್ಟೆಂಟ್ಲಿ ಬಿ ಜೆ ಪಿ ನೀಡಿರೋ ಗ್ಯಾರಂಟಿಗಳು ಅವೈಜ್ಞಾನಿಕವಾಗಿಲ್ಲ ನನಗೂ ಫ್ರೀ ನಿಂಗೂ ಫ್ರೀ ಕಾಕಾ ಪಾಟೀಲಂಗೂ ಫ್ರೀ ಮಹದೇವಪ್ಪನಿಗೂ ಫ್ರೀ ಅನ್ನೋ ಮಾದರಿಯ ಗ್ಯಾರಂಟಿನ ಬಿ ಜೆ ಪಿ ಕೊಡ್ತಾ ಇಲ್ಲ ರಾಜ್ಯವನ್ನು ದಿವಾಳಿ ಮಾಡುವ ಗ್ಯಾರಂಟಿಗಳು ಭರವಸೆಗಳು ಇಲ್ಲ ಆದರೆ ಜನರ ಮನಸ್ಸನ್ನು ಗೆಲ್ಲೋಕೆ ಅಗತ್ಯದಲ್ಲಿರೋರ ಅಗತ್ಯ ಪೂರೈಸೋದಕ್ಕೆ ಎಲ್ಲರೂ ಒಪ್ಪೋ ಥರದ ಗ್ಯಾರಂಟಿಗಳನ್ನು ಬಿ ಜೆ ಪಿ ತನ್ನ ಪ್ರಣಾಳಿಕೆ ಮೂಲಕ ನೀಡಿದೆ ಇದು ಖಂಡಿತ ಕಾಂಗ್ರೆಸ್ಗೆ ಶಾಕಿಂಗ್ ಜಮ್ಮು ಕಾಶ್ಮೀರದ ಅಲ್ಪಸಂಖ್ಯಾತರು ತಮ್ಮ ಸ್ವತ್ತು ಅಂತಲೇ ಭಾವಿಸಿದ್ದ ಕಾಂಗ್ರೆಸ್ಗೆ ಈಗ ದಿಕ್ಕು ತೋಚದೇ ಇರೋ ಹಾಗಾಗಿದೆ ಮುಖ್ಯವಾಗಿ ಈಗ ರಾಹುಲ್ ಗಾಂಧಿ ಆಗಲಿ ಇಂಡಿಯಾ ಅಲಯನ್ಸ್ ಆಗಲಿ ಯಾವುದೇ ಭರವಸೆ ಕೊಟ್ಟರು ಅದನ್ನು ಜನ ನಂಬೋ ಸ್ಥಿತಿನಲ್ಲಿ ಇಲ್ಲ ಯಾಕಂದರೆ ಕಾಂಗ್ರೆಸ್ ಮಾತು ಉಳಿಸ್ಕೊಂಡಿರೋ ಇತಿಹಾಸ ಇಲ್ಲ ಅವೈಜ್ಞಾನಿಕ ಗ್ಯಾರಂಟಿಯಿಂದ ಹರಿಯಾಣ ಪಂಜಾಬ್ ದೆಹಲಿ ಕರ್ನಾಟಕ ಯಾವ ಸ್ಥಿತಿ ತಲುಪ್ತಾ ಇದೆ ಅನ್ನೋದು ಜನರ ಕಣ್ಣೆದ್ರೆ ಇದೆ ಕಟಾಕಟ್ ವರ್ಷಕ್ಕೆ ಒಂದು ಲಕ್ಷ ಕೊಡೋದು ಪ್ರಾಕ್ಟಿಕಲಿ ಅಸಾಧ್ಯ ಅನ್ನೋದು ಜನಕ್ಕೆ ಗೊತ್ತಾಗೋದಿಲ್ವಾ ಸೊ ಈಗ ಕಾಂಗ್ರೆಸ್ ಸೀರಿಯಸ್ಲಿ ಯಾವ ಪ್ರತಿತಂತ್ರ ಹೂಡೋದು ಅನ್ನೋ ಕನ್ಫ್ಯೂಷನಲ್ಲಿದೆ ಈಗ ಕಾಶ್ಮೀರದ ಜನರ ತಲೆ ಕೆಡ್ಸೋದೊಂದೇ ಕಾಂಗ್ರೆಸ್ ಮುಂದಿರೋ ದಾರಿ ಅದಕ್ಕೋಸ್ಕರ ಗಲಭೆ ಎಬ್ಸೋದು ಅಶಾಂತಿ ಸೃಷ್ಟಿಸೋದು ಇಂಥದ್ದೇನಾದರೂ ಮಾಡಬೇಕು ಅಷ್ಟೆ ವೀಕ್ಷಕರೇ ಬಿ ಜೆ ಪಿ ಜಮ್ಮು ಮತ್ತು ಕಾಶ್ಮೀರವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಗೆದ್ದಾಗಿದೆ ಈಗ ಚುನಾವಣಾ ಕೇವಲ ಫಾರ್ಮಾಲಿಟಿ ಅಷ್ಟೇ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದಾಗಲೇ ಬಿಜೆಪಿ ಗೆದ್ದಾಗಿದೆ ಆದರೆ ಈಗ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಮೈ ಮರೆಯೋದಕ್ಕೆ ಬಿಜೆಪಿ ರೆಡಿ ಇಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆ ಬಿ ಜೆ ಪಿಗೆ ಗೆಲುವು ಕೊಟ್ಟರೂ ಕೂಡ ಗೆಲುವಿನ ಜೊತೆ ಪಾಠ ಕೂಡ ಕಲಿಸಿದೆ ಹೀಗಾಗಿ ಬಿಜೆಪಿ ಈ ಸಲ ಪರ್ಫೆಕ್ಟ್ ಸ್ಟ್ರಾಟಜಿನಲ್ಲಿ ಕಣಕ್ಕಿಳಿದಿದೆ ವೀಕ್ಷಕರೇ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರೋ ಚುನಾವಣೆಗೆ ಐತಿಹಾಸಿಕ ಮಹತ್ವ ಇದೆ ಯಾಕಂದರೆ ಇದು ಹತ್ತು ವರ್ಷಗಳ ನಂತರ ನಡೀತಾ ಇರೋ ವಿಧಾನಸಭಾ ಎಲೆಕ್ಷನ್ ಕೊನೆಯ ಬಾರಿಗೆ ವಿಧಾನಸಭಾ ಚುನಾವಣೆ ನಡೆದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಇತ್ತು ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನ ನೀಡಲಾಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಅಸ್ತಿತ್ವದಲ್ಲಿತ್ತು ಪ್ರಾಕೃತಿಕವಾಗಿ ಸ್ವರ್ಗದ ಥರ ಇದ್ದ ಕಾಶ್ಮೀರ ಸಾಮಾಜಿಕವಾಗಿ ರಾಜಕೀಯವಾಗಿ ನರ್ಕದ ಥರ ಇತ್ತು ಎರಡು ಸಾವಿರದ ಹದಿನಾಲ್ಕು ನವೆಂಬರ್ ಡಿಸೆಂಬರ್ನಲ್ಲಿ ಚುನಾವಣೆ ನಡೆದಾಗ ಕಾಶ್ಮೀರ್ ಪೀಪಲ್ಸ್ ಡೆಮೋಕ್ರೆಟಿಕ್ ಪಾರ್ಟಿ ಮತ್ತು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಮುಫ್ತಿ ಮೊಹಮ್ಮದ್ ಸಯೀದ್ ಸಿ ಎಂ ಆಗಿದ್ರು ಎರಡು ಸಾವಿರದ ಹದಿನಾರಲ್ಲಿ ಮುಫ್ತಿ ಮೊಹಮ್ಮದ್ ಸಯೀದ್ ನಿಧನರಾದ ನಂತರ ತಾತ್ಕಾಲಿಕವಾಗಿ ಗವರ್ನರ್ ರೂಲ್ ಬಂತು ಆನಂತರ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಪುತ್ರಿ ಮೆಹಬೂಬಾ ಮುಫ್ತಿ ಸಿ ಎಮ್ ಆಗಿ ಅಧಿಕಾರ ವಹಿಸಿಕೊಂಡ್ರು ಆದರೆ ಕೆಲವು ಬಹುಮುಖ್ಯ ಕಾರಣಗಳಿಂದ ಬಿ ಜೆ ಪಿ ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಡಿ ಪಿ ಪಕ್ಷಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ತಗೊಳ್ಳುತ್ತೆ ಸರ್ಕಾರ ಬಿದ್ದು ಹೋಗುತ್ತೆ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ನಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲಾಗುತ್ತೆ ಆ ನಂತರ ಮೋದಿಜಿ ಸರ್ಕಾರ ಕೊಟ್ಟ ಮಾತಿನಂತೆ ಆರ್ಟಿಕಲ್ ತ್ರೀ ಸೆವೆಂಟಿಗೆ ಗುಡ್ ಬೈ ಹೇಳುತ್ತೆ ಜಮ್ಮು ಕಾಶ್ಮೀರಕ್ಕಿರೋ ವಿಶೇಷ ಸ್ಥಾನಮಾನ ಕ್ಯಾನ್ಸಲ್ ಆಗುತ್ತೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಅನ್ನೋ ಎರಡು ಯೂನಿಯನ್ ಟೆರಿಟರಿ ಸ್ಥಾಪನೆ ಆಗುತ್ತೆ ಇದೆಲ್ಲ ಆಗಿದ್ದು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆನಂತರ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ನಿಜಕ್ಕೂ ಸ್ವರ್ಗ ಆಗಿದೆ ಭಾರತದ ತ್ರಿವರ್ಣ ಧ್ವಜ ಹಾರಾಡಿದೆ ಭಯೋತ್ಪಾದನೆಗೆ ಕಲ್ಲು ತೂರಾಟಕ್ಕೆ ಬ್ರೇಕ್ ಬಿದ್ದಿದೆ ಪ್ರವಾಸೋದ್ಯಮ ಚಿಗುರುಕೊಂಡಿದೆ ಜನರ ಬದುಕು ಬೆಟರ್ ಆಗಿದೆ ಇಷ್ಟೆಲ್ಲ ಮಾಡಿರೋ ಬಿ ಜೆ ಪಿಗೆ ಈಗ ಸಹಜವಾಗಿಯೇ ಆತ್ಮವಿಶ್ವಾಸ ಬಂದಿದೆ ಈಗ ಅದ್ಭುತ ಪ್ರಣಾಳಿಕೆ ಮೂಲಕ ಕಾಂಗ್ರೆಸ್ಗೆ ಇನ್ನೊಂದು ಏಟ್ ಕೊಟ್ಟಿದೆ ನಿನ್ನೆ ಪ್ರಣಾಳಿಕೆ ಬಿಡುಗಡೆ ಮಾಡಿರೋ ಅಮಿತ್ ಶಾ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಮಣ್ಣು ಮಾಡಿ ಮುಗಿದಿದೆ ಇನ್ನು ಅದು ವಾಪಸ್ ಬರೋದಕ್ಕೆ ಮಾತೇ ಇಲ್ಲ ಅಂತ ಖಡಕ್ ಆಗಿ ಹೇಳಿಬಿಟ್ಟಿದ್ದಾರೆ ಕಾಂಗ್ರೆಸ್ ಔರ್ ಎನ್ ಸಿ ಅಲ್ ಝಂಡಾ ಲಾ ಲಾಬಲೇ ತೀನ ಸೊ ಸತ್ತ ಸಿ ಔರ್ ಕಾಂಗ್ರೆಸ್ ಲಾನಾ ಚಾ ಅದೇ ರೀತಿ ಪಾಕಿಸ್ತಾನದ ಜೊತೆ ಮಾತುಕತೆ ಮಾಡೋ ಸೀನ್ ಕೂಡ ಇಲ್ಲ ಅವರು ಭಯೋತ್ಪಾದನೆ ಬಿಡ್ಲಿ ಆಮೇಲೆ ನೋಡೋಣ ಅಂದಿದ್ದಾರೆ ನಾವು ಮಾತಾಡ್ಬೇಕಾಗಿರೋದು ಕಾಶ್ಮೀರದ ಯುವಕರ ಜೊತೆ ಟೆರರಿಸ್ಟ್ ಪಾಕಿಸ್ತಾನದ ಜೊತೆ ಅಲ್ಲ ಅಂತ ಯಾವ ಮುಲಾಜು ಇಲ್ಲದೆ ಹೇಳಿದ್ದಾರೆ ಅಮಿತ್ ಶಾ ಇದರ ಜೊತೆ ಇನ್ನೊಂದು ಬಿಗ್ ಸ್ಟೇಟ್ಮೆಂಟ್ ಬಂದಿದೆ ಅಮಿತ್ ಶಾ ಕಡೆಯಿಂದ ಕಾಶ್ಮೀರಿ ಪಂಡಿತರ ಪುನರ್ವಸತಿಯನ್ನು ಕೈಗೊಳ್ತೀವಿ ಅನ್ನೋದು ಆ್ಯಂಡ್ ಹಿಂದೂ ದೇವಸ್ಥಾನಗಳ ಪುನಶ್ಚೇತನ ಇದೇ ಅಲ್ವಾ ಬಿ ಜೆ ಪಿಯಿಂದ ಹಿಂದೂಗಳು ನಿರೀಕ್ಷಿಸ್ತಾ ಇರೋದು ಹಾಗಂತ ಇಂಥ ದೊಡ್ಡ ಕೆಲಸಗಳು ಚುನಾವಣೆ ಗೆಲ್ಲೋಕೆ ಉಪಯೋಗಕ್ಕೆ ಬರಲ್ಲ ಅಂತ ಅಮಿತ್ ಶಾಗೆ ಕ್ಲಿಯರ್ ಆಗಿ ಗೊತ್ತು ಸೊ ಕಾಮನ್ ಜನರಿಗಾಗಿ ಒಂದಷ್ಟು ಗ್ಯಾರಂಟಿ ಘೋಷಣೆ ಆಗಿದೆ ಮಾ ಸಮ್ಮಾನ್ ಯೋಜನೆ ಅಡಿ ಕುಟುಂಬದ ಹಿರಿಯ ಮಹಿಳೆಗೆ ಹದಿನೆಂಟು ಸಾವಿರ ರೂಪಾಯಿ ಧನ ಸಹಾಯ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿನಲ್ಲಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಎರಡು ಉಚಿತ ಎಲ್ ಪಿ ಜಿ ಸಿಲಿಂಡರ್ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳವರೆಗೆ ಹತ್ತು ಸಾವಿರ ಕೋಚಿಂಗ್ ಶುಲ್ಕ ಪರೀಕ್ಷಾ ಕೇಂದ್ರಗಳಿಗೆ ಉಚಿತ ಪ್ರಯಾಣ ಸೌಲಭ್ಯ ಪ್ರಗತಿ ಶಿಕ್ಷಾ ಯೋಜನಾ ಅಡಿಯಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಮೂರು ಸಾವಿರ ಧನ ಸಹಾಯ ಗ್ರಾಮೀಣ ಭಾಗದಲ್ಲಿ ಪಿಯು ಸಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಓಲ್ಡ್ ಏಜ್ ಪೆನ್ಷನ್ ವಿಧವಾ ವೇತನ ಇದನ್ನೆಲ್ಲ ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಕೆ ಹೀಗೆ ಒಟ್ಟು ಇಪ್ಪತ್ತೈದು ಅಟ್ರಾಕ್ಟಿವ್ ಭರವಸೆ ಜನರ ಮುಂದೆ ಇಟ್ಟಿದೆ ಬಿ ಜೆ ಪಿ ಈಗ ಜನ ಡಿಸೈಡ್ ಮಾಡಬೇಕು ಪಾಕಿಸ್ತಾನ್ ಜೊತೆ ಸಂಬಂಧ ಬೆಳೆಸ್ತೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತೆ ತರ್ತೀವಿ ಅಂತ ಹೇಳ್ತಾ ಇರೋ ಕಾಂಗ್ರೆಸ್ ಬೇಕೋ ಅಥವಾ ಬಿ ಜೆ ಪಿನೋ ಅಂತ ಎಲ್ಲದಕ್ಕೂ ಅಕ್ಟೋಬರ್ ಎಂಟಕ್ಕೆ ಉತ್ತರ ಸಿಗುತ್ತೆ ಇದೇ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಒಂದರ ತನಕ ಮೂರು ಹಂತದಲ್ಲಿ ತೊಂಬತ್ತು ಕ್ಷೇತ್ರಗಳಿಗೆ ನಡೆಯುವ ಚುನಾವಣೆ ಇಡೀ ದೇಶದ ಗಮನ ಸೆಳೆಯೋದಂತೂ ಖಚಿತ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ